ದಾಳಿ ಮುಗಿತು ಇಡಿ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನುವಂತದ್ದು ಪ್ರಶ್ನೆ ದಾಳಿ ವೇಳೆ ದಾಖಲೆಗಳನ್ನು ಸಂಗ್ರಹಿಸಿ ತೆಗೆದುಕೊಂಡು ಹೋಗಿರುವಂತ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಜಮೀರ್ ರೋಷನ್ ಬೇಗ್ ನಿವಾಸದಲ್ಲಿ ದಾಳಿಯ ವೇಳೆ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎರಡೂ ಕಡೆ ಸಿಕ್ಕಿರುವಂತ ದಾಖಲೆಗಳನ್ನು ಪರಿಶೀಲಿಸುತ್ತಿರುವಂತ ಇಡಿ ಅಧಿಕಾರಿಗಳು ಇಬ್ಬರ ದಾಖಲೆಗಳನ್ನು ಪರಿಶೀಲಿಸಿ ಅನಂತರದಲ್ಲಿ ನೋಟಿಸ್ ನೀಡುತ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಕೆಲ ಪ್ರಾಥಮಿಕ ಮಾಹಿತಿ ಮಾತ್ರ ಈಗಾಗಲೇ ಪಡೆದಿರುವಂತ ಅಧಿಕಾರಿಗಳು ಯಾವಾಗಲೂ ರೇಡ್ ಮಾಡಿದಾಗ ವಿಚಾರಣೆಗೆ ಕೂರಿಸಿ ವಿಚಾರಣೆ ಮಾಡೋದಿಲ್ಲ ಅವರಿಗೆ ಬೇಕಿರುವಂತ ದಾಖಲೆಗಳನ್ನು ಪಡೆದುಕೊಳ್ಳುತ್ತಾರೆ ಅನಂತರ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ನೋಟಿಸ್ ಅನ್ನು ಕೊಡುತ್ತಾರೆ ಹಾಗೆ ಉನ್ನತ ತನಿಖೆಗಾಗಿ ಅವರನ್ನು ಕರೆಸಿಕೊಳ್ಳುತ್ತಾರೆ ಕೂಡ ಕೆಲ ದಾಖಲೆಗಳಿಗೆ ಪೂರ್ಕವಾಗಿ ಮಾಹಿತಿ ಪಡೆದಿರುವಂತ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ನೀಡುವಂತ ಸಾಧ್ಯತೆ ಇದೆ ದೆಹಲಿ ಕೇಂದ್ರ ಕಚೇರಿಗೆ ಕರೆಸಿಕೊಳ್ಳುತ್ತಾರೆ ಇಡಿ ದೆಹಲಿ ಕೇಂದ್ರ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳ ದಾಖಲೆ ಪರಿಶೀಲನೆ ಕೂಡ ಆಗುತ್ತೆ ಇಡಿ ಅಧಿಕಾರಿಗಳು ತಾವು ವಶಪಡಿಸಿಕೊಂಡಿರುವಂತ ದಾಖಲೆಗಳನ್ನು ನೋಡುತ್ತಾರೆ ಹಾಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕರೆಸಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಕಾರಣಗಳು ಬಹಳಷ್ಟು ಇರಬಹುದು ಮೇಲ್ನೋಟಕ್ಕೆ ವಿವಾದಾತ್ಮಕ ಭೂಮಿಯನ್ನು ಮಾರಿದ್ರು ಅಥವಾ ಐಶಾರಾಮಿ ಜೀವನಗಳಾಗಿರಬಹುದು ವಿದೇಶಿ ವ್ಯವಹಾರಗಳನ್ನು ಮಾಡಿದಾಗಿರಬಹುದು ಇಬ್ರು ಕೂಡ ಪ್ರಭಾವಿ ನಾಯಕರೇ ವ್ಯವಹಾರಗಳು ಸಾಕಷ್ಟು ಇರಬಹುದು ಈಗೇನ ಆರೋಪಗಳು ಬರ್ತಾ ಇದೆ ಅವೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅಂತ ಹೇಳಿದ್ರೆ ಈ ಒಂದು ವಿಚಾರಣೆ ಫೈನಲ್ ಹಂತಕ್ಕೆ ತಲುಪಬೇಕು ಅಂತ್ಯವಾಗಬೇಕು ಇವಾಗಿನ್ನೂ ಮುಗಿದಿರುವಂತದ್ದು ತಲಾಶ್ ಮಾತ್ರ ಏನು ಇಡಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ತಲುಪಿರುತ್ತೆ ಸೂಚನೆ ಸಿಕ್ಕಿರುತ್ತೆ ಅದರ ಪ್ರಕಾರವಾಗಿ ಪೂರ್ಣ ಆಗುವಂತ ಮಾಹಿತಿಯನ್ನ ಪೂರಕ ಮಾಹಿತಿಯನ್ನ ದಾಖಲೆಗಳನ್ನು ಪಡೆದುಕೊಂಡಿರ್ತಾರೆ ಇದೀಗ ವಿಚಾರಣೆ ಇನ್ನು ಶುರುವಾಗಬೇಕು ಬಂದಿರುವಂತ ಆರೋಪವನ್ನ ಪರಿಗಣಿಸುತ್ತಾರೆ ಹಾಗೆ ಸಿಕ್ಕಿರುವಂತ ದಾಖಲೆ ಈ ಹಿಂದೆ ಕೂಡ ಇವರ ಮೇಲೆ ಆರೋಪಗಳು ಇತ್ತಲ್ವಾ ಜಮೀರ್ ಅವರ ಮೇಲೆ ರೋಷನ್ ಬೇಗ್ ಅವರ ಮೇಲೆ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧಗಳು ಇದೆಯಾ ಅಥವಾ ಇದಾಗ್ಲೇ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡಿದ್ರಲ್ವಾ ಆ ಸಮಯದಲ್ಲಿ ಕೆಲ ಹೆಸರುಗಳು ಕೂಡ ಹೊರಬಂದಿರುತ್ತೆ ಆ ವ್ಯಕ್ತಿಗಳಿಗೂ ಇವರಿಗೂ ಇರುವಂತ ಸಂಬಂಧಗಳು ಇವೆಲ್ಲವೂ ಕೂಡ ವಿಚಾರಣೆ ವೇಳೆ ಹೊರಬರಲೇಬೇಕು ಶಾಸಕ ಜಮೀರ್ ಅಹಮದ್ ನಿವಾಸದ ಮೇಲೆ ಇಡಿ ದಾಳಿಯ ವಿಚಾರವಾಗಿ ಜಮೀರ್ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಇದು ನಿನ್ನೆ ದಿನ ಯಾರಿಗೂ ಕೂಡ ಪರ್ಮಿಷನ್ ಇರಲಿಲ್ಲ ನಿವಾಸಕ್ಕೆ ಭೇಟಿಯನ್ನ ಕೊಡೋದಕ್ಕೆ ಯಾವಾಗಲೂ ಕೂಡ ಒಬ್ಬ ಇಡಿ ಅಧಿಕಾರಿ ಮನೆಯೊಳಗೆ ಇದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಯಾರು ಹೊರ ಹೋಗುವಾಗೂ ಇಲ್ಲ ಹೊರಗಡೆ ಅವರು ಮನೆಯೊಳಗೆ ಬರುವಂತ ಅಧಿಕಾರ ಕೂಡ ಅಲ್ಲಿ ಇರೋದಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಮುಖಂಡರು ಜಮೀರ್ ಅಹಮದ್ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಭೇಟಿಯನ್ನ ಮಾಡ್ತಾ ಇದ್ದಾರೆ ಇಡಿ ದಾಳಿಯ ವಿಚಾರ ತಿಳಿತಾ ಇದ್ದ ಹಾಗೆ 23 ಗಂಟೆಗಳವರೆಗೆ ತಲಾಶ್ ಅನ್ನುವಂಥದ್ದು ನಡೆಯಿತು ಆಗ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಆದರೆ ಇದೀಗ ತಲಾಶ್ ಮುಗಿದ ನಂತರದಲ್ಲಿ ಕಾಂಗ್ರೆಸ್ ನಾಯಕರು ಜಮೀರ್ ಅಹಮದ್ ಮನೆಗೆ ತೆರಳುತ್ತಾ ಇದ್ದಾರೆ ಏನು ಅವರಿಗೊಂದು ಕುತೂಹಲ ಇರುತ್ತೆ ಏನಾಗಿದ್ದಿರಬೇಕು ಯಾವ ಕಾರಣಕ್ಕೆ ಇಡಿ ರೇಡ್ ಆಯಿತು ಏನಾದರೂ ಹೊರಗೆ ಒಂದು ವಿಷಯ ಹೋಗಿರಬೇಕು ಸುಕಾಸುಮನೆ ಯಾವ ಇಡಿ ಅಧಿಕಾರಿಗಳು ಕೂಡ ಹೋಗೋದಿಲ್ಲ ಜೊತೆಗೆ ನಿನ್ನೆ ಬಂದಿದ್ರಲ್ಲ ಒಟ್ಟಾದಂತ ಬೆಂಬಲಿಗರು ಅವರಗಳೆಲ್ಲ ಇದು ರಾಜಕೀಯ ಪ್ರೇರಿತ ದಾಳಿ ಅನ್ನೋದಾಗಿ ಹೇಳ್ತಾ ಇದ್ದರು ಆ ಕಾರಣಕ್ಕೂ ಬಂದಿರಬಹುದು ಈ ಮುಖಂಡರೆಲ್ಲರೂ ಕೂಡ ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡೋದಕ್ಕೆ ನಿನ್ನೆಯ ಬೆಂಬಲಿಗರ ಆಕ್ರೋಶವನ್ನ ನೋಡಿದ್ರೆ ಅದು ರಾಜಕೀಯ ಪ್ರೇರಿತವೇ ನಮ್ಮ ನಾಯಕನ ಯಾವ ತಪ್ಪು ಕೂಡ ಇಲ್ಲ ಭ್ರಷ್ಟಾಚಾರ ನಡೆದೇ ಇಲ್ಲ ಎಲ್ಲ ನಡೆದಿದೆ ಅಲ್ಲಿ ನೀವುಗಳು ಹೋಗ್ತಾ ಇಲ್ಲ ಅಷ್ಟರಲ್ಲೇ ಅರ್ಥ ಆಗುತ್ತೆ ಇದೆಲ್ಲವೂ ಕೂಡ ರಾಜಕೀಯ ಆಟಗಳು ಅನ್ನೋದಾಗಿ ಹೀಗಂತ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ರು ನಿನ್ನೆ ದಿನ ಆದರೆ ಯಾರಿಗೂ ಕೂಡ ಜಮೀರ್ ಅಹಮದ್ ಅವರನ್ನ ಭೇಟಿ ಆಗುವಂತ ಅವಕಾಶ ಇರಲಿಲ್ಲ ಇವತ್ತಿನ ದಿನ ಕಾಂಗ್ರೆಸ್ ಮುಖಂಡರು ಅವರನ್ನ ಭೇಟಿ ಆಗೋದಕ್ಕೆ ಬಂದಿದ್ದಾರೆ ಅವರ ನಿವಾಸಕ್ಕೆ ಬಂದಿದ್ದಾರೆ ನೀವು ನೋಡಬಹುದು ಚಿತ್ರಣದಲ್ಲಿ ಅಲ್ಲಿ ಮಾತುಕತೆಗಳು ಚರ್ಚೆಗಳು ಸಾಮಾನ್ಯವಾಗಿ ಆಗೇ ಆಗುತ್ತೆ ಜಮೀರ್ ಅವರು ಕೂಡ ಸುಮ್ಮನೆ ಕೈಕಟ್ಟಿ ಕೂರುವಂತ ವ್ಯಕ್ತಿ ಅಲ್ಲ ಈ ಹಿಂದೆ ಯಾವ ರೀತಿಯಾಗಿ ರೆಬಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅನ್ನೋದಾಗಿ ಕೂಡ ನೀವು ನೋಡಿದ್ರಿ ಕಾಂಗ್ರೆಸ್ ಮುಖಂಡರ ಆಪ್ತರು ಕೂಡ ಅವರು ಬೆಂಬಲಿಗರಾಗಿ ನಿಂತವರು ತಾವು ಶಾಸಕರಾಗ್ತೀವೋ ಸಚಿವರಾಗ್ತೀವೋ ಆಸೆಗಳಿಲ್ಲದೆ ಹೋದ್ರು ಅವರು ದುಡಿಯುವಂತ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕನಸನ್ನ ಬಿಚ್ಚಿಟ್ಟಂತಹ ವ್ಯಕ್ತಿ ಪಕ್ಷದ ಬಗ್ಗೆ ಬಹಳಷ್ಟು ಕನಸನ್ನ ಕಂಡವರು ಅದಕ್ಕೋಸ್ಕರ ದುಡಿತೀನಿ ಅಂತ ಪಣ ತೊಟ್ಟವರು ಸೋ ಅಂತ ಶಾಸಕರ ಮನೆ ಮೇಲೆ ರೇಡ್ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರು ಏನಾಗಿದೆ ಎತ್ತ ಹೇಗೆ ಅನ್ನುವಂತ ವಿಚಾರವನ್ನ ತಿಳಿಯೋದಕ್ಕಾದ್ರೂ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ
ಇನ್ನಷ್ಟು ಜನ ಬರಬಹುದು ಹಾಗೆ ಇಡಿ ಅಧಿಕಾರಿಗಳ ಸೂಚನೆ ಏನಿದೆ ಅಂತಾನೂ ಗೊತ್ತಿಲ್ಲ ಯಾವ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ ತಕ್ಷಣವೇ ವಿಚಾರಣೆಗೆ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆಯಾ ಅಥವಾ ಸಮಯಾವಕಾಶ ಏನಾದರೂ ಇದೆಯಾ ಇದು ಯಾವುದು ಕೂಡ ಗೊತ್ತಿಲ್ಲ ಅದರ ನಡುವೆ ಅಂತೂ ವಿಚಾರಣೆ ಮುಗಿತು ಅಂತ ತಿಳಿತಿದ್ದ ಹಾಗೆ ಅವರ ಆಪ್ತರು ಅಂದ್ರೆ ರಾಜಕೀಯ ಒಡನಾಟದಲ್ಲಿ ಇದ್ದಂತ ವ್ಯಕ್ತಿಗಳು ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾರೆ।